ಸಿಕ್ಸ್ ಪ್ಯಾಕ್ ಏಟ್ ಪ್ಯಾಕ್ ಮಾಡಿಕೊಂಡು ಮಿಂಚಲೇಬೇಕು ಅಂತ ಇದ್ದೀರಾ, ಆದರೆ ಸಿಕ್ಸ್ ಪ್ಯಾಕ್ ಮಾಡಿಸ್ಕೊಳ್ಳೋ ಮುನ್ನ ಇತ್ತ ಸ್ವಲ್ಪ ಕೇಳಿ. ಸಿಕ್ಸ್ ಪ್ಯಾಕ್ನ ತಯಾರಿ ನಿಮ್ಮ ಜೀವಕ್ಕೆ ಸಂಚಕಾರ ತರಬಹುದು. ಹೌದು, ಬೆಂಗಳೂರಿನಲ್ಲಿ ಯುವಕನೋರ್ವ ಸಿಕ್ಸ್ ಪ್ಯಾಕ್ ಮಾಡ್ಕೊಳ್ಳೋಕೆ ಹೋಗಿ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. 30 ವರ್ಷದ ಕಿರಣ್ ಸಾವನ್ನಪ್ಪಿರೋ ಯುವಕ. ಕುಮಾರಸ್ವಾಮಿ ಲೇಔಟ್ ನಿವಾಸಿಯಾದ ಕಿರಣ್ ಅಬಕಾರಿ ಇಲಾಖೆಯಲ್ಲಿ ಕಾರು ಚಾಲಕನಾಗಿ ಕೆಲಸ ಮಾಡ್ತಿದ್ದ. ಸಿಕ್ಸ್ ಪ್ಯಾಕ್ ಸಲುವಾಗಿ ಕಿರಣ್ ಜಿಮ್ಗೆ ಸೇರಿ ಸ್ಟೆರಾಯ್ಡ್ ಮೊರೆ ಹೋಗಿದ್ದ. ಇದೀಗ ಸ್ಟೆರಾಯ್ಡ್ ಇಂಜೆಕ್ಷನ್ ಪರಿಣಾಮ ಬ್ರೈನ್ ಡೆಡ್ ಆಗಿ ಕಿರಣ್ ಸಾವನ್ನಪ್ಪಿದ್ದಾನೆ. ಕುಮಾರಸ್ವಾಮಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಎಸ್, ಇತ್ತೀಚಿನ ಯುವ ಪೀಳಿಗೆಯಲ್ಲಂತೂ ಸಿಕ್ಸ್ ಪ್ಯಾಕ್ ಇದ್ರೇ ಆತ ಹ್ಯಾಂಡ್ಸಮ್ ಆಗಿ ಕಾಣೋದು ಅನ್ನೋಂಥ ಒಂದು ಹುಚ್ಚಿದೆ. ಅದರ ಜೊತೆಗೆ ಬಾಡಿ ಮೇಲೆ ಸಾಕಷ್ಟು ಗಮನವನ್ನು ಹರಿಸುವಂಥವರು, ತಮ್ಮ ದೇಹವನ್ನು ಸಾಕಷ್ಟು ಸೌಂದರ್ಯವಾಗಿ ಕಾಪಾಡ್ಕೋಬೇಕು ಅಂತ ಬಯಸೋ ಹುಡುಗರು ಸಿಕ್ಸ್ ಪ್ಯಾಕ್ ಏಟ್ ಪ್ಯಾಕ್ಗಳ ಮೊರೆ ಹೋಗ್ತಾ ಇದ್ದಾರೆ. ಇದಕ್ಕೆ ಬಾಲಿವುಡ್ ಹಾಲಿವುಡ್ ಸೇರಿದಂತೆ ನಮ್ಮ ಸ್ಯಾಂಡಲ್ವುಡ್ನ ಸ್ಟಾರ್ಗಳು ಕೂಡ ಸಾಕಷ್ಟು ಜನ ಮಾದರಿಯನ್ನಾಗಿ ತೆಗೆದುಕೊಳ್ತಾ ಇದ್ದಾರೆ ಯುವಕರು ಸ್ಟಾರ್ಗಳನ್ನು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡುವಾಗ ಈತ ಏನು ಸಿಕ್ಸ್ ಪ್ಯಾಕನ್ನು ಮಾಡಲಿಕ್ಕೆ ಅಂತ ಹೋಗಿ ಬೆಂಗಳೂರಿನ ಯುವಕ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. 30 ವರ್ಷದ ಕಿರಣ್ ಸಾವನ್ನಪ್ಪಿರೋ ಯುವಕ. ಈತ ಸಿಕ್ಸ್ ಪ್ಯಾಕ್ ಮಾಡೋ ಸಲುವಾಗಿ ಸ್ಟೆರಾಯ್ಡ್ ಮೊರೆ ಹೋಗಿರ್ತಾನೆ, ಅಂದರೆ ಸ್ಟೆರಾಯ್ಡ್ ಸೇವನೆಗೆ ಸ್ಟೆರಾಯ್ಡ್ ಬಳಕೆಗೆ ಮುಂದಾಗಿರ್ತಾನೆ. ಆದರೆ ಅದು ಆ ಒಂದು ಸ್ಟೆರಾಯ್ಡ್ ಇಂಜೆಕ್ಷನ್ನ ಬಳಕೆಯ ಪರಿಣಾಮ ಹೆಚ್ಚಾಗಿ ಈತನ ಬ್ರೈನ್ ಡೆಡ್ ಆಗಿ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಸಿಕ್ಸ್ ಪ್ಯಾಕ್ ಮಾಡೋಕೆ ಹೋಗಿ ಯುವಕ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. 30 ವರ್ಷದ ಕಿರಣ್ ಅನ್ನುವಂತಹ ಯುವಕ ಏನು ಕಾರು ಚಾಲಕನಾಗಿ ಈತ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ. ಆದರೆ ಸಿಕ್ಸ್ ಪ್ಯಾಕನ್ನು ಮಾಡ್ತೀನಿ ಅಂತ ಹೋಗಿ ಸ್ಟೆರಾಯ್ಡ್ ಇಂಜೆಕ್ಷನನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿರ್ತಾನೆ. ಇನ್ನು ಕಾಲಕ್ರಮೇಣ ಆತ ತೆಗೆದುಕೊಳ್ತಾ ಇದ್ದಂಥ ಸ್ಟೆರಾಯ್ಡ್ ಇಂಜೆಕ್ಷನ್ನೇ ಈತನ ಜೀವಕ್ಕೆ ಮಾರಣ ಆಯಿತು. ಈತನ ಬ್ರೈನ್ ಡೆಡ್ ಆಗುತ್ತೆ. ಬ್ರೈನ್ ಡೆಡ್ ಆದ ನಂತರ ಈತ ಸಾವನ್ನಪ್ಪಿರುವಂಥದ್ದು. ಬ್ರೈನ್ ಡೆಡ್ ಆಗುವ ಮುಖಾಂತರ ಇನ್ನು ಸ್ಟೆರಾಯ್ಡ್ ಇಂಜೆಕ್ಷನನ್ನು ತೆಗೆದುಕೊಳ್ತಾ ಇದ್ದ ಈತ. ಸೊ ಆ ಹಿನ್ನೆಲೆಯಲ್ಲಿ ಬ್ರೈನ್ ಡೆಡ್ ಆಯಿತು. ಸೊ ಒಟ್ಟಾರೆ ಅವನ ಸಿಕ್ಸ್ ಪ್ಯಾಕ್ ಕನಸು ಕನಸಾಗೆ ಉಳಿತು, ಜೊತೆಗೆ ಅವನ ಜೀವಕ್ಕೆ ಇದು ಮಾರಕ ಆಯಿತು. ಮತ್ತಷ್ಟು ಮಾಹಿತಿ ನಾನು ಹೇಳಿಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಓಂ ಪ್ರಕಾಶ್. ಓಂ ಪ್ರಕಾಶ್, ಸ್ಟೆರಾಯ್ಡ್ ಬಳಕೆ ಏನಕ್ಕೆ ಬೇಕಿತ್ತು, ಸಿಕ್ಸ್ ಪ್ಯಾಕ್ ಮಾಡ್ಲಿಕ್ಕೆ ಅದನ್ನ ಬಳಸಲೇಬೇಕಾಗತ್ತಾ, ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ? ಅಲ್ಲಿ ಇವತ್ತಿನ ಇತ್ತೀಚಿನ ದಿನಗಳಲ್ಲೂ ಅದು ಕೂಡ ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಯಂಗ್ ಜನರೇಷನ್ ತಮ್ಮ ಬಾಡಿಯನ್ನ ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಆಸೆಯನ್ನ ಹೊಂದಿರುವಂತದ್ದು. ಅದರಲ್ಲೂ ಕೂಡ ಈಗಾಗಲೇ ಜಿಮ್ ವರ್ಕೌಟ್ ಅಂತ ಹೇಳಿ ಸಾಕಷ್ಟು ಜನರು ಹೋಗ್ತಾ ಇರುವಂತದ್ದು. ಆದ್ರೆ ವರ್ಷಾನುಗಟ್ಲೆ ಕೂಡ ವರ್ಕೌಟ್ ಮಾಡಿದ್ರು ಸಿಕ್ಸ್ ಪ್ಯಾಕ್ ಬರೋದಿಲ್ಲ. ಆದ್ರೆ ಅದು ಅತಿ ಕಡಿಮೆ ಅವಧಿಯಲ್ಲಿ ಸಿಕ್ಸ್ ಪ್ಯಾಕ್ ನ ತಂದ್ಕೊಳ್ಬೇಕು ಅಂತೇಳಿ ಈ ರೀತಿಯಾದಂತ ಅಡ್ಡ ದಾರಿಯನ್ನ ಹಿಡಿದು ಸಾಕಷ್ಟು ಜನ ಬಲಿಯಾಗ್ತಾ ಇರುವಂತ ಏನು ಅಂಶಗಳು ಕೂಡ ಬೆಳಕಿ ಬಂದಿರುವಂತದ್ದು. ಅದರಲ್ಲೂ ಕೂಡ ಇವತ್ತು ಏನು ಕುಮಾರಸ್ವಾಮಿ ಲೇಔಟ್ ನ ನಿವಾಸಿಯಾದಂತ ಕಿರಣ್ ಅನ್ನೋನು ಕಳೆದ 6 ತಿಂಗಳಿಂದ ಏನು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇರುವಂತ ಒಂದು ಜಿಮ್ ಗೆ ಹೋಗ್ತಾ ಇರ್ತಾನೆ. ಜಿಮ್ ಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಟ್ರೈನರ್ ಗೆ ಈತ ಏನೋ ಒಂದು ಸಿಕ್ಸ್ ಪ್ಯಾಕ್ ನನಗ್ ಬರಬೇಕು ಅಂತ ಹೇಳಿ ವಿಚಾರಿಸಿದಂತ ಸಂದರ್ಭದಲ್ಲಿ ಆತ ಏನು ಕಡಿಮೆ ಅವಧಿಯಲ್ಲಿ ಸಿಕ್ಸ್ ಪ್ಯಾಕ್ ಬರೋದಕ್ಕೋಸ್ಕರ ಅಂತ ಹೇಳಿ ಒಂದು ಸ್ಟೆರಾಯ್ಡ್ ಅನ್ನೋ ಒಂದು ಇಂಜೆಕ್ಷನ್ ತೆಗೆದುಕೊಳ್ಳೋದಕ್ಕೆ ಹೇಳ್ತಾನೆ. ಸೊ ಅದನ್ನ ತೆಗೆದುಕೊಂಡಂತ ಆ ಕಿರಣ್ ನಂತರ ಏನು ಬ್ರೈನ್ ಡೆಡ್ ಆಗಿ ಆಸ್ಪತ್ರೆ ಸೇರ್ತಾನೆ. ಮಲ್ಲಿಗೆ ಆಸ್ಪತ್ರೆಯಲ್ಲಿ ಸುಮಾರು 2 ದಿನಗಳ ಕಾಲ ಚಿಕಿತ್ಸೆ ನೀಡಿದ್ರು ಕೂಡ ಇವತ್ತು ಬೆಳಗಿನ ಜಾವ ಆತ ಮೃತಪಟ್ಟಿರ್ತಾನೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಕಾರಣ ಆ ಸ್ಟೆರಾಯ್ಡ್ ಇಂಜೆಕ್ಷನ್ ಇಂದ ತಗೊಳ್ತಾನೆ, ಸಿಕ್ಸ್ ಪ್ಯಾಕ್ ಬರುತ್ತೆ ಅದರಿಂದ ಅಂತ ಹೇಳಿ ತಗೊಂಡಿರ್ತಾನೆ. ಅದೇ ಒಂದು ಆತನ ಜೀವಕ್ಕೆ ಮಾರಕವಾಗಿರುವಂತದ್ದು. ಯಾಕಂತಂದ್ರೆ ಅದನ್ನ ತಗೊಂಡ ತಕ್ಷಣ ಆತ ಫುಲ್ ಅಂದ್ರೆ ಬಾಡಿ ಮತ್ತೆ ಬ್ರೈನ್ ಎರಡು ಕೂಡ ಕಡ್ಡಾಯಿ ಯಾವುದೇ ರೀತಿಯಾದಂತಹ ಕಾರ್ಯ ನಿರ್ವಹಿಸಿ ಇವತ್ತು ಸಾವನ್ನಪ್ಪಿರುವಂತದ್ದು. ಒಟ್ಟಿನಲ್ಲಿ ಏನೋ ಅಂದ್ರೆ ಅಡ್ಡದಾರಿ ಮೂಲಕ ತನ್ನ ಸಿಕ್ಸ್ ಪ್ಯಾಕ್ ನ ಆಸೆಗಾಗಿ ಬಲಿಯಾಗಿರುವಂತದ್ದು ದುರಂತ ಅಂತಾನೆ ಹೇಳ್ಬೋದು ಶಾಲಿನಿ. ಎಸ್, ಓಂ ಪ್ರಕಾಶ್, ಇನ್ನು ಯೂಶ್ವಲಿ ಜಿಮ್ಗೆ ಅಂತ ಹೋಗುವಾಗ ಅದರಲ್ಲೂ ಸಿಕ್ಸ್ ಪ್ಯಾಕ್ಸ್ನೆಲ್ಲ ಮಾಡುವಂಥ ಸಂದರ್ಭ ಅಂದರೆ ಅಫ್ಕೋರ್ಸ್ ಜಿಮ್ ಕೋಚ್ ಇರ್ತಾರೆ. ಸೊ ಅವರ ಇನ್ಸ್ಟ್ರಕ್ಷನ್ ಮೇಲೆ ಈತ ಇಂಜೆಕ್ಷನನ್ನು ತೆಗೆದುಕೊಳ್ತಾ ಇದ್ದಂಥ ಅವನ ಸಂಬಂಧಿಕರು ಆಗ್ಬೋದು, ಅವ್ರ ಮನೆಯಲ್ಲಿದ್ದವ್ರು ಏನಾದರೂ ಹೇಳಿಕೆಗಳನ್ನು ಕೊಟ್ಟಿದ್ದಾರಾ, ಯಾವ ಜಿಮ್ಗೆ ಹೋಗ್ತಾ ಇದ್ರು ಅಥವಾ ಈ ಥರ ಜಿಮ್ ಕೋಚ್ ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆ? ಅಲ್ಲಿ ಸಂಬಂಧಪಟ್ಟಂತೆ ಈಗಾಗಲೇ ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು ಕುಮಾರಸ್ವಾಮಿ ಲೇಔಟ್ನ ಅಲ್ಲಿರುವಂತ ಒಂದು ಜಿಮ್ಗೆ ಈತ ಕೇಳ್ತಾ ಇದ್ರ. ಅದಲ್ಲದೆ ಅಲ್ಲಿ
ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಂತ ಇನ್ನು ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದಂತವನೇ ಇವರಿಗೆ ಅಂದ್ರೆ ಕಿರಣ್ ಗೆ ಟ್ರೈನ್ ಅಪ್ ಮಾಡಿದ್ದ ಅಂತ ಹೇಳಿ ಕೂಡ ತಿಳಿದು ಬಂದಿರುವಂತದ್ದು. ಸದ್ಯ ಏನೋ ಆತ ಸ್ಟೆರಾಯ್ಡ್ ಇಂಜೆಕ್ಷನ್ ಬಳಸ್ಕೊಳ್ಳೋದಕ್ಕೆ ಹೇಳಿದ್ದ, ಆತನ ಹೇಳಿಕೆ ಮೇರೆಗೆ ಈತ ಏನು ಈ ಒಂದು ಸ್ಟೆರಾಯ್ಡ್ ಇಂಜೆಕ್ಷನ್ ತೆಗೆದುಕೊಂಡಿದ್ದ, ಸೊ ಹೀಗಾಗಿ ಆತ ಸಾವನ್ನಪ್ಪಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಆ ಕಿರಣ್ ಕುಟುಂಬಸ್ಥರು ಈಗಾಗಲೇ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲಿಸಿರುವಂತದ್ದು. ದೂರು ದಾಖಲಿಸಿಕೊಂಡಂತಹ ಪೊಲೀಸರು ಏನು ಆ ಇವರ ಮೇಲೆ ಆ ಟ್ರೈನರ್ ಮೇಲೆ ಒಂದು ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಜಿಮ್ಗೆ ಹೋದಂತ ಸಂದರ್ಭದಲ್ಲಿ ಆ ಜಿಮ್ ಅಲ್ಲಿ ಟ್ರೈನರ್ ಇರಲಿಲ್ಲ, ಹಾಗಾಗಿ ಆ ಜಿಮ್ ನ ಟ್ರೈನರ್ ಗೋಸ್ಕರ ಈಗಾಗಲೇ ಪೊಲೀಸರು ಹುಡುಕಾಟ ನಡೆಸ್ತಾ ಇರುವಂತದ್ದು. ಇನ್ನು ಮತ್ತೊಂದ್ ಕಡೆ ಈತ ಏನು ಈಗಾಗಲೇ ಟೆಸ್ಟ್ ಆಗಿದ್ದಾನೆ, ಇನ್ನೊಬ್ಬರ ಈತನ ಪಿ ಎಂ ನಡೀತಾ ಇರುವಂತದ್ದು ಮಲ್ಲಿಗೆ ಆಸ್ಪತ್ರೆಯಲ್ಲಿ. ಮತ್ತೊಂದ್ ಕಡೆ ಏನಂತಂದ್ರೆ ಅವ್ರ ಕುಟುಂಬಸ್ಥರು ಈಗಾಗಲೇ ಏನು ಪೊಲೀಸರಲ್ಲಿ ದೂರನ್ನು ಕೂಡ ನೀಡಿರುವಂತದ್ದು. ಆದ್ರೆ ಈತ ಏನು ಜಿಮ್ ಟ್ರೈನರ್ ಹೇಳಿರುವಂತ ಎಲ್ಲ ಆಗ್ಲಿ ಮತ್ತೆ ಬೇರೆ ಏನೆಲ್ಲ ಪೌಡರ್ಸ್ ಇರುತ್ತೆ ಅದೆಲ್ಲವೂ ಕೂಡ ಆತ ಹೇಳಿರುವಂತ ಪೌಡ್ರೆ ಇಂಜೆಕ್ಷನ್ ತೆಗೆದುಕೊಂಡು ಹಿನ್ನೆಲೆ ಒಂದು ಘಟನೆ ಆಗಿರುವಂತದ್ದು. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಓಂ ಪ್ರಕಾಶ್.